ಆಧರಾತಿಥ್ಯವನ್ನ ಸ್ವೀಕರಿಸಿದ ಶಲ್ಯ ದುರ್ಯೋಧನನ ಬಗ್ಗೆ ಅಪಾರ ಗೌರವವನ್ನ ಹೊಂದಿರ್ತಾನೆ. ದುರ್ಯೋಧನನನ್ನು ಕುರಿತು ಹಲವಾರು ಗೌರವಪೂರ್ಣವಾದ ಮಾತುಗಳನ್ನು ಸಹ ಆಡ್ತಾನೆ. ಏನೆಲ್ಲ ಮಾತುಗಳನ್ನ ಆಡ್ತಾನೆ ಹೇಳು ದುರ್ಯೋಧನ. ನಿನ್ನ ಹೃದಯ ವೈಶಾಲ್ಯಕ್ಕೆ ಬೆರಗಾಗಿದ್ದೇನೆ, ಬೇಕಾದ್ದು ಕೇಳು ಕೊಡುತ್ತೇನೆ. ಈ ರೀತಿಯಾಗಿ ಒಂದು ಮಾತನ್ನ ಕೊಡ್ತಾನೆ ಶಲ್ಯ ಮಹಾರಾಜ. ಇದೇ ಸಮಯವನ್ನ ಕಾದು ಕುಳಿತಿದ್ದ ದುರ್ಯೋಧನ, ಹಾಗಾದರೆ ಶಲ್ಯ ಮಹಾರಾಜರೇ, ನೀವು ನಮ್ಮ ಸೇನೆ ಪರವಾಗಿ ಹೋರಾಟ ಮಾಡಬೇಕು. ಈ ರೀತಿಯಾಗಿ ಒಂದು ಸಂಕಟಕ್ಕೆ ಸಿಲುಕಿಸ್ತಾನೆ ಶಲ್ಯ ಮಹಾರಾಜನನ್ನು ದುರ್ಯೋಧನ. ಶಲ್ಯನಿಗೆ ದಿಗ್ಭ್ರಾಂತನಾಗ್ತಾನೆ, ಒಪ್ಪಿಕೊಳ್ಳಲಾಗದ ಸ್ಥಿತಿಯಲ್ಲಿರ್ತಾನೆ. ಹೀಗೆ ಶಲ್ಯನನ್ನ ದುರ್ಯೋಧನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಒಂದು ಹೊಂಚನ್ನ ರೂಪಿಸಿರ್ತಾನೆ. ಅದನ್ನು ಮೋಸ ಅಂತ ಕರೆಯುವುದು ತಪ್ಪು. ಆದರೆ ದುರ್ಯೋಧನನ ಆತಿಥ್ಯವನ್ನ ಸ್ವೀಕರಿಸಿದ ತಪ್ಪಿಗಾಗಿ ಶಲ್ಯ ತನ್ನವರನ್ನೇ ಬಿಟ್ಟುಕೊಡಬೇಕಾದಂತಹ ಪರಿಸ್ಥಿತಿ ಪ್ರಸಂಗ ಬರಬಹುದು ಅನ್ನೋ ಒಂದು ಕಲ್ಪನೆಯಲ್ಲಿಯೂ ಸಹ ಇರಲಿಲ್ಲ. ಆದರೆ ಇಲ್ಲಿ ಇನ್ನೊಂದು ತಿರುವನ್ನ ಕಾಣ್ತಾ ಹೋಗ್ತೀವಿ. ಶಲ್ಯ ಇಷ್ಟಾಗಿಯೂ ತನ್ನ ತಂಗಿಯ ಮಕ್ಕಳನ್ನ, ಮಾದ್ರಿಯ ಮಕ್ಕಳನ್ನ ನೋಡೋದಿಕ್ಕೆ ಹೊರಡ್ತಾನೆ. ಈ ಪ್ರಸಂಗವನ್ನು, ರಾಜ್ಯಾತಿಥ್ಯವನ್ನು ಸ್ವೀಕರಿಸುವುದು ಮತ್ತು ತಾನು ಉಣ್ಣುತ್ತಿರುವುದು ಯಾರ ಅನ್ನ ಎಂದು ತಿಳಿಯದೆ ಉಣ್ಣುವುದು ಅಪಾಯಕಾರಿ ಅನ್ನುವುದನ್ನ ಇಲ್ಲಿ ಹೇಳಬಹುದು. ಹಾಗಾದರೆ ಶಲ್ಯ ದುರ್ಯೋಧನನ ಪರವಾಗಿ ಯುದ್ಧವನ್ನ ಮಾಡಿ ತನ್ನ ಸೋದರ ಅಳಿಯಂದಿರ ಅವನತಿಗೆ ಕಾರಣ ಆಗ್ತಾನ, ಅಥವಾ ಅನ್ನದ ಹಂಗಿಗೆ ಋಣಿಯಾಗಿ ದುರ್ಯೋಧನನ ಪರವಾಗಿ ಯುದ್ಧವನ್ನ ಮಾಡಿ ಸೋದರ ಅಳಿಯಂದಿರ ವಿರುದ್ಧ ನಿಲ್ತಾನ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.